ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಷಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಏಳನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತೆರಡು ಅಂತೇಳಿದೆ ಈ ಚಾಪ್ಟರ್ ಏನಿದೆಪ್ಪ ಅಂದ್ರೆ ಭಾರತ ಮತ್ತು ನೆರೆ ದೇಶಗಳು ಅಂತೇಳಿ ಈ ಚಾಪ್ಟ್ರು ಈ ಚಾಪ್ಟರ್ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನು ನಿಮ್ಗೆ ಹಿಂದೆ ಅಭ್ಯಾಸದಲ್ಲಿ ಕೇಳಿದಾನ ಅಂತೇಳಿ ಈ ವಿಡಿಯೋ ಎಂಡ್ ಎಂಡ್ತನ್ನು ನೋಡ್ಕೊಳ್ರಿ ಎಲ್ಲ ಕ್ವೆಶನ್ಸ್ಗಳನ್ನ ಬಿಡಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಪ್ಪ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಎಂಡ್ ಎಂಡ್ತನ್ನು ನೋಡಿಕೊಡ್ರಿ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ಬಿಡಿಸಿದ್ದೀನಿ ಒಂದು ಫಸ್ಟ್ ಕ್ವಶನ್ ಏನಿದೆ ಅಂತೇಳಿ ನೋಡೋಣ ಭಾರತದ ನೆರೆ ದೇಶಗಳು ಯಾವುವು ಅಂತೇಳಿ ಭಾರತಕ್ಕೂ ಸುತ್ತಲೂ ನೆರೆಯ ದೇಶಗಳು ಕಂಡು ಬರ್ತವೆ ಅವು ಉತ್ತರದಲ್ಲಿ ಭಾರತಕ್ಕೆ ನೆರೆ ದೇಶ ಯಾವುದೇವುಪ್ಪ ಅಂದರೆ ಚೀನಾ ನೇಪಾಳ ಮತ್ತು ಭೂತಾನ್ ಇವು ಉತ್ತರಕ್ಕೆ ಕಂಡು ಬರ್ತವೆ ನೆಕ್ಸ್ಟು ಪೂರ್ವದಲ್ಲಿ ಬಾಂಗ್ಲಾದೇಶ ಮತ್ತು ಮಯಾನ್ಮಾರ್ ಅಂತೇಳಿ ನಾವು ನೋಡ್ಬೋದು ಇನ್ನು ವಾಯುವ್ಯದಲ್ಲಿ ಪಾಕಿಸ್ತಾನ ನಮ್ಗೆ ಕಂಡು ಬರ್ತದೆ ಇನ್ನು ದಕ್ಷಿಣದಲ್ಲಿ ಶ್ರೀಲಂಕಾ ಇವು ನಮ್ಮ ದೇಶದ ಏಳು ನೆರೆಯ ದೇಶಗಳು ಅಂತೇಳಿ ನಾವು ಬರ್ಕೋಬೇಕು ಇನ್ನು ನೆಕ್ಸ್ಟ್ ಕ್ವೆಶನು ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸೌಹಾರ್ದತೆಗೆ ಅಡ್ಡಿ ಬರುವ ಅಂಶಗಳನ್ನು ಪಟ್ಟಿ ಮಾಡಿರಿ ಈ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸೌಹಾರ್ದಕ್ಕೆ ಅಡ್ಡಿ ಬರುವ ಪಟ್ಟಿ ಅಂಶಗಳು ಯಾವಪ್ಪ ಅಂದ್ರೆ ಒಂದು ಕಾಶ್ಮೀರ ವಿವಾದ ಕಂಡು ಬರ್ತದೆ ನಮ್ಮಲ್ಲಿ ನೆಕ್ಸ್ಟ್ ಮಿಲಿಟ್ರಿ ಆಕ್ರಮಣ ಭಯೋತ್ಪಾದನೆ ಇದು ಮೇನು ನೆಕ್ಸ್ಟ್ ಜಲ ವಿವಾದ ಅಲ್ಪಸಂಖ್ಯಾತರ ರಕ್ಷಣೆ ವಾ ವ್ಯಾಪಾರ ವಾಣಿಜ್ಯ ಬೆಳವಣಿಗೆ ಮುಂತಾದವುಗಳು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವ ಸೌಹಾರ್ದತೆಗೆ ಇರುವ ಅಡ್ಡಿ ಅಂಶಗಳು ಅಂತೇಳಿ ನಾವು ಇದನ್ನು ಬರ್ಕೋಬೇಕ್ರಿ ನೆಕ್ಸ್ಟ್ ಕ್ವೆಶನು ಚೀನಾ ಮತ್ತು ಭಾರತದ ನಡುವಿನ ಸಂಘರ್ಷಕ್ಕೆ ಮುಖ್ಯ ಕಾರಣಗಳು ಯಾವುವು ಈ ಚೀನಾ ಮತ್ತು ಭಾರತದ ನಡುವಿನ ಸಂಘರ್ಷಕ್ಕೆ ಕಾರಣಗಳು ಯಾವಪ್ಪ ಅಂದ್ರೆ ಚೀನಾ ಮತ್ತು ಭಾರತದ ನಡುವಿನ ಸಂಘರ್ಷಕ್ಕೆ ಟಿಬೆಟ್ ಒಂದು ಮೇ ಮೇನ್ ಕಾರಣ ಆಗ್ತದೆ ಟಿಬೆಟ್ ಮತ್ತು ಅರುಣಾಚಲ ಪ್ರದೇಶಕ್ಕೆ ಸಂಬಂಧಿಸಿದ ವಿಚಾರಗಳು ಮುಖ್ಯ ಕಾರಣಗಳಾಗಿವೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಚೀನಾವು ಟಿಬೆಟ್ನಲ್ಲಿ ಕೈಗೊಂಡ ಯುದ್ಧದಲ್ಲಿ ಭಾರತವು ಟಿಬೆಟ್ನಿಗೆ ಬೆಂಬಲ ನೀಡುತ್ತದೆ ಚೀನಾ ಟಿಬೆಟ್ನಲ್ಲಿ ದಾಳಿ ಮಾಡಿದಾಗ ಟಿಬೆಟನ್ನರ್ಗೆ ಭಾರತವು ಏನ ನೀಡ್ತದಪ್ಪ ಅಂದ್ರೆ ಬೆಬ್ಬ ಬೆಂಬಲವನ್ನು ನೀಡುವ ಮೂಲಕ ಮಾನವ ಹಕ್ಕುಗಳ ಪ್ರತಿಪಾದನೆಯನ್ನು ಮಾಡ್ತದೆ ಆದರೆ ಇದರಿಂದ ತೀರುವ ಅಸಮಾಧಾನಗೊಂಡ ಚೀನಾ ಭಾರತದ ಪೂರ್ವ ಗಡಿ ಭಾಗದ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವ ಪ್ರಯತ್ನ ನಡೆಸಿದ್ದು ಇದನ್ನು ಭಾರತ ಏನು ಮಾಡ್ತದಪ್ಪ ಅಂದ್ರೆ ವಿರೋಧಿಸ್ತದೆ ಇದ್ರ ಇದರ ಸಲುವಾಗಿ ಚೀನಾ ಮತ್ತು ಭಾರತದ ನಡುವಿನ ಸಂಘರ್ಷಕ್ಕೆ ಮುಖ್ಯ ಕಾರಣಗಳಾಗಿವೆ ನೆಕ್ಸ್ಟ್ ಕ್ವೆಶನು ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವ ಇಂದಿಗೂ ಇರುವ ಯಾವ ಭೂಪ್ರದೇಶದ ಬಗ್ಗೆ ಭಿನ್ನಾಭಿಪ್ರಾಯ ಇದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯಾವ ಪ್ರದೇಶದ ಬಗ್ಗೆ ಭಿನ್ನಾಭಿಪ್ರಾಯ ಇದೆ ಕಂಡು ನೋಡಿದಾಗ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಪಾಕಿಸ್ತಾನವು ಸಶಸ್ತ್ರ ಕ್ರಮದ ಮೂಲಕ ಕಾಶ್ಮೀರನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿ ಕಾಶ್ಮೀರದ ಕೆಲವು ಭಾಗಗಳನ್ನು ಆಕ್ರಮಿಸಿತ್ತು ಆ ಭಾಗವನ್ನು ಪಾಕ್ ಆಕ್ರಮಿತ ಕಾಶ್ಮೀರ್ ಪಿ ಎ ಕೆ ಅಂತ ಕರಿತೀವಿ ಪಾಕ್ ಪಿ ಪಿ ಎ ಕೆ ಪಾಕ್ ಸಾರಿ ಅದು ಪಿ ಓಕೆ ಯಾವಾಗ್ತು ಪಾಕ್ ಅಕ್ಯುಫೈಡ್ ಕಾಶ್ಮೀರ್ ಅಂತೇಳಿ ಕರಿತೀವಿ ಎಂಬುದಾಗಿ ಕರೆಯಲಾಗುತ್ತದೆ ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವೆಂದು ಭಾರತ ಪ್ರಾರಂ ಪ್ರಾರಂಭದಿಂದಲೂ ಸಮರ್ಥಿಸುತ್ತಿದೆ ಈ ಪ್ರದೇಶವು ಭಾರತ ಮತ್ತು ಪಾಕಿಸ್ತಾನದಲ್ಲಿ ಭೂಪ್ರದೇಶದ ಬಗ್ಗೆ ಭಿನ್ನಾಭಿಪ್ರಾಯ ಕಂಡುಬರ್ತದೆ ಇದು ಪಿ ಒಕೆ ಅಂತೇಳಿ ಪಾಕ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತೇಳಿ ಈ ಈ ಪ್ರದೇಶದ ಬಗ್ಗೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇನ್ನೂ ಭಿನ್ನಾಭಿಪ್ರಾಯ ಕಂಡುಬರ್ತದೆ ನೆಕ್ಸ್ಟ್ ಕ್ವೆಶನು ಬಾಂಗ್ಲಾದೇಶ ಸ್ವಾತಂತ್ರ್ಯ ಪಡೆಯಲು ಭಾರತ ವಹಿಸಿದ ಪಾತ್ರವನ್ನು ವಿಶ್ಲೇಷರಿ ಭಾರತ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದವರು ನಾವು ಇಂಡಿಯನ್ಸ್ ಅಂತೇಳಿ ನಾವು ಕರ್ಕೋಬೋದು ಬಾಂಗ್ಲಾದೇಶ ಪಾಕಿಸ್ತಾನದ ಭಾಗವಾಗಿದ್ದು ಅದನ್ನು ಪೂರ್ವ ಪಾಕಿಸ್ತಾನ ಅಂತೇಳಿ ಕರಿತೀವಿ ಎಂದು ಕರೆಯಲಾಗ್ತಿತ್ತು ಪೂರ್ವ ಪಾಕಿಸ್ತಾನವು ಹತ್ತೊಂಬತ್ತು ನೂರ ಅರವತ್ತರಿಂದಲೇ ಒಂದು ಪ್ರತ್ಯೇಕ ರಾಷ್ಟ್ರವಾಗಿ ಹೊರಹೊಮ್ಮಲು ಹೋರಾಟ ನಡೆಸ್ತದೆ ಶೇಖ್ ಮುಜಿಬರ್ ರೆಹಮಾನ್ ಅವರ ನೇತೃತ್ವದಲ್ಲಿ ಅವರು ಸಂಘಟನೆಯಾದ ಅವಾಮಿ ಲೀಗ್ ವಿಮೋಚನಾ ಚಳುವಳಿಯನ್ನು ಮಾಡ್ತದೆ ಇದು ಪೂರ್ವ ಪಾಕಿಸ್ತಾನದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾದಾಗ ಹಿನ್ನೆಲೆಯಲ್ಲಿ ಭಾರತದ ಮಿಲಿಟರಿ ಪ್ರವೇಶ ಅನಿವಾರ್ಯ ಆಗ್ತದಲ್ಲೇ ಅನಿವಾರ್ಯ ಆದಾಗ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ನಡೆದ ನಿರ್ಣಾಯಕ ಯುದ್ಧದಲ್ಲಿ ಪಶ್ಚಿಮ ಪಾಕಿಸ್ತಾನ ಏನಾಗ್ತದಪ್ಪ ಅಂದ್ರೆ ಸೋಲುವುದರೊಂದಿಗೆ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ಅಂತೇಳಿ ಒಂದು ಹೊಸ ರಾಷ್ಟ್ರವಾಗಿ ಉದಯಿಸಿತು ಇದಕ್ಕೆ ಭಾರತದ ಪಾತ್ರ ಬಹುಮುಖ್ಯವಾಗಿದೆ ಅಂತೇಳಿ ನಾವು ಇದನ್ನು ಬರ್ಕೋಬೋದು ಇನ್ನು ನೆಕ್ಸ್ಟ್ ಕ್ವೆಶನು ಎಲ್ ಟಿ ಟಿ ಇ ರಾಜೀವ್ ಗಾಂಧಿ ಅವರ ಹತ್ಯೆಗೆ ಸಂಚು ನಡೆಸಲು ಕಾರಣವೇನು ಇದು ಒಂದು ಸಂಘ ಅಥವಾ ಸಂಘಟನೆ ಅಂತೇಳಿ ಕರಿತೀವಿ ಈ ಸಂಘಟನೆಯಿಂದ ರಾಜೀವ್ ಅವರ ಹತ್ಯೆ ಆಗ್ತದೆ ಯಾವ ರೀತಿ ಆಗ್ತದಪ್ಪ ಅಂದ್ರೆ ಪಾಕಕೊಲ್ಲಿಯ ಮಧ್ಯೆ ಇರುವ ಕಚ್ ದ್ವೀಪದ ಮೇಲಿನ ಹಕ್ಕಿಗಾಗಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಎಪ್ಪತ್ನಾಲ್ಕು ಅಥವಾ ಎಪ್ಪತ್ತಾರರಲ್ಲಿ ಭಾರತವು ಶ್ರೀಲಂಕಾದ ಒಪ್ಪಂದ ಮಾಡಿಕೊಂಡಿದ್ದು ಸಮುದ್ರ ವ್ಯಾಪಾರದ ಬಗ್ಗೆ ಒಪ್ಪಂದ ಮಾಡಿಕೊಳ್ಳಲಾಯಿತು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಶ್ರೀಲಂಕಾ ಸರ್ಕಾರವು ದೇಶದೊಳಗಿನ ತಮಿಳರ ಹೇಳಿ ಅಲ್ಲಿ ರಾಜಕೀಯ ಪ್ರತ್ಯೇಕತೆಗಾಗಿ ಮಾಡುತ್ತಿದ್ದ ಹೋರಾಟವನ್ನು ಶಮನಗೊಳಿಸಲು ಭಾರತದ ನೆರವನ್ನು ಅದು ಕೇಳ್ತದೆ ಆವಾಗ ಅದಕ್ಕೆ ಸಂಬಂಧಿಸಿದಂತೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಭಾರತದ ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿಯವರು ಹಾಗೂ ಶ್ರೀಲಂಕಾ ಅಧ್ಯಕ್ಷ ಜಯವರ್ಧನೆ ಇವರ ಒಳಗಿನ ಒಪ್ಪಂದದಂತೆ ಭಾರತ ದಳವನ್ನು ಐ ಪಿ ಕೆ ಎಫ್ ಅಂತ ಕರಿತೀವಿ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತೇಳಿ ಈ ಸಂ ಇದನ್ನು ದಳನ ಏನು ಮಾಡ್ತದಪ್ಪ ಅಂದರೆ ಶ್ರೀಲಂಕೆ ರಾಜೀವ್ ಗಾಂಧಿ ಅವರು ಕಳಿಸ್ಲಿರ್ತಾರೆ ಶ್ರೀಲಂಕೆ ತಮಿಳು ಭಾರತ ಕೈಗೊಂಡ ಕ್ರಮವನ್ನು ವಿರೋಧಿಸಿತ್ತು ಅಲ್ಲಿದ್ದ ತಮಿಳು ಸಂಘಟನೆಗಳು ಏನಾಗ್ತಾವಪ್ಪ ಅಂದ್ರೆ ಇದನ್ನು ವಿರೋಧಿಸ್ತವೆ ಈ ಹಿನ್ನೆಲೆಯಲ್ಲಿ ರಾಜೀವ್ ಗಾಂಧಿ ಅವರು ಶ್ರೀಲಂಕಾ ಭೇಟಿ ನೀಡಿದ ಸಂದರ್ಭದಲ್ಲಿ ಹತ್ಯೆ ಮಾಡಲು ಅವರು ಪ್ರಯತ್ನ ಮಾಡ್ತಾರೆ ಬಟ್ ಆ ಹತ್ಯೆ ಆ ಆ ಸಮಯದಲ್ಲಿ ಅವ್ರನ್ನ ಹತ್ಯೆ ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ ಯಾವಾಗ ಹತ್ಯೆ ಆಗ್ತದಪ್ಪ ಅಂದರೆ ರಾಜೀವ್ ಗಾಂಧಿಯವರು ಹತ್ತೊಂಬತ್ತು ನೂರ ತೊಂಬತ್ತೆರಡು ಮೇ ಇಪ್ಪತ್ತೊಂದರಂದು ಅದೇ ಸಂಘಟನೆ ಏನು ಮಾಡ್ತದಪ್ಪ ಅಂದ್ರೆ ಹತ್ಯೆ ಮಾಡಲಾಯಿತು ಅಂತೇಳಿ ನಾವು ಇದನ್ನು ಬರ್ಕೋಬೋದು ನೆಕ್ಸ್ಟ್ ಕ್ವಶನು ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಇರುವ ಮುಖ್ಯ ಸಮಸ್ಯೆಗಳು ಯಾವುವು ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಇರುವ ಮುಖ್ಯ ಸಮಸ್ಯೆಗಳು ಯಾವುವು ಅಂತ ನೋಡಿದಾಗ ಚಿತ್ಗಾಂಗ್ ಪರ್ವತ ಪ್ರದೇಶಗಳಿಂದ ಭಾರತಕ್ಕೆ ವಲಸೆ ಬರುತ್ತಿರುವ ಚಕ್ಮಾ ಅಂತೇಳಿ ಒಂದು ನಿರಾಶ್ರಿತ ಸಮಸ್ಯೆ ಕಂಡುಬರ್ತದೆ ಇನ್ನು ಮಾದಕ ವಸ್ತುಗಳ ಅಕ್ರಮ ಕಳ್ಳ ಸಾಕಾಣಿಕೆ ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದ ಲಕ್ಷಾಂತರ ಅಕ್ರಮ ವಲಸಿಗರು ಸಮಸ್ಯೆ ಕಂಡುಬರುತ್ತದೆ ಈಶಾನ್ಯ ಭಾರತದ ಅನೇಕ ಬಂಡುಕೋರ ಗುಂಪುಗಳಿಗೂ ಬಾಂಗ್ಲಾದೇಶ ಆಸರೆ ನೀಡುತ್ತಿರುವುದು ಇದು ಒಂದು ದೊಡ್ಡ ಸಮಸ್ಯೆ ಹೀಗೆ ಮುಂತಾದ ಸಮಸ್ಯೆಗಳು ಈ ನಮ್ಮ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಕಂಡು ಬರ್ತವೆ ನೆಕ್ಸ್ಟ್ ಕ್ವೆಶನು ಹತ್ತೊಂಬತ್ತು ಅರವತ್ತೆರಡರ ಚೀನಾ ಭಾರತ ಯುದ್ಧದ ಪರಿಣಾಮ ಏನು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಚೀನಾ ಮತ್ತು ಭಾರತದ ನಡುವಿನ ಯುದ್ಧದ ಪರಿಣಾಮ ಏನು ನೋಡಿದಾಗ ಚೀನಾ ಭಾರತದ ಮೇಲೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಈಶಾನ್ಯದ ಗಡಿ ಬಾ ಗಡಿನಾಡಿನಿಂದ ಹಿಡಿದು ಲಡಾಖ್ ತನಕ ಭಾರೀ ಆಕ್ರಮಣ ಮಾಡುತ್ತದೆ ಆದರೆ ಅದು ಏಕಪಕ್ಷವಾಗಿ ಕದನ ವಿರಾಮವನ್ನು ಘೋಷಿಸಿದ್ದು ಚೀನಾ ಸುಮಾರು ಹನ್ನೆರಡು ಸಾವಿರ ಚದರ ಮೈಲಿಗಳಷ್ಟು ಪ್ರದೇಶವನ್ನು ವಶಪಂಡಿಸಿ ವಶಪಡಿಸಿಕೊಂಡಿತು ಇದರಿಂದಾಗಿ ಪಂಚಶೀಲ ಸೂತ್ರಗಳಿಗೆ ಕಾರಣರಾದ ನೆಹರು ನಿರಸನ ಹೊಂದಿದರು ಇಂದಿಗೂ ಎರಡೂ ಪ್ರದೇಶಗಳ ನಡುವಿನ ಗಡಿಯಲ್ಲಿ ಯಥಾಸ್ಥಿತಿ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಕರಿತೀವಿ ಎಲ್ ಎ ಸಿ ಭಾರತ ಮತ್ತು ಚೀನಾ ನಡುವೆ ಒಂದು ರೇಖೆ ಯಾವುದಪ್ಪ ಅಂದರೆ ಮ್ಯಾಕ್ ಮೋಹನ್ ರೇಖೆ ಅಂತೇಳಿ ಕರಿತೀವಿ ಹೀಗೆ ಇದು ಏನಾಗಿದ್ದಪ್ಪ ಅಂದರೆ ಇನ್ನೂವರೆಗೆ ಮುಂದುವರಿತಾ ಇದೆ ಇನ್ನು ಇನ್ನೊಂದು ಕ್ವಶನ್ ಇದೆ ನಿಮ್ಮದು ಸಾರ್ಕ್ ಸ್ಥಾಪನೆ ಉದ್ದೇಶಗಳು ಯಾವುವು ಅಂತೇಳಿ ಈ ಸಾರ್ಕ್ ಅಂತೇಳಿ ಯಾಕೆ ಸ್ಥಾಪನೆ ಆಯಿತು ಇದರ ಉದ್ದೇಶಗಳೇನಪ್ಪ ಅಂದ್ರೆ ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ತಮ್ಮ ತಮ್ಮ ನಡುವೆ ಸಹಕಾರವನ್ನು ಪ್ರೋತ್ಸಾಹಿಸಲು ಪೂರಕವಾಗುವಂತೆ ಪ್ರಾದೇಶಿಕ ಸಂಘಟನೆಯನ್ನು ಒಂದನ್ನು ಸ್ಥಾಪಿಸಲು ನಿರ್ಧರಿಸಿದ್ದವು ಇದರ ಫಲವಾಗಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ದಕ್ಷಿಣ ಏಷ್ಯಾ ಪ್ರಾದ ಪ್ರಾದೇಶಿಕ ಸರ್ಕಾರ ಸಂಸ್ಥೆ ಅಂತೇಳಿ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ಸ್ ಅಂತೇಳಿ ಕರಿತೀವಿ ಎಂಬ ಸಾರ್ಕ್ ಸಂಸ್ಥೆ ಏನಾಗ್ತದಪ್ಪ ಅಂದ್ರೆ ಅಸ್ತಿತ್ವಕ್ಕೆ ಬರ್ತದೆ ಮೂಲತಃ ಏಳು ರಾಷ್ಟ್ರಗಳನ್ನು ಒಳಗೊಂಡಿತ್ತು ತದನಂತರ ಎರಡು ಸಾವಿರದ ಏಳರಲ್ಲಿ ಅಫ್ಘಾನಿಸ್ತಾನವನ್ನು ಸದಸ್ಯ ರಾಷ್ಟ್ರವನ್ನಾಗಿ ಸ್ವೀಕರಿಸಿದ್ದು ಪ್ರಸ್ತುತವಾಗಿ ಎಂಟು ಸದಸ್ಯ ರಾಷ್ಟ್ರಗಳು ಈ ಸಾರ್ಕ್ಸ್ ಸಂಸ್ಥೆಯಲ್ಲಿ ಕಂಡು ಬರ್ತವೆ ಓಕೆ ಇಷ್ಟು ಈ ಪಾಠದ ಮೇಲೆ ನಿಮ್ಗೆ ಅಭ್ಯಾಸ ಪ್ರಶ್ನೆಗಳನ್ನು ಕೇಳಿದ್ದಾನೆ ಇನ್ನು ಮುಂದಿನ ಪಾಠಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ಅಂದ್ರೆ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಎಲ್ಲ ವೀಡಿಯೋಗಳನ್ನ ನೋಡ್ಕೊರಿ ಎಲ್ಲ ಪ್ರಶ್ನೆಗಳನ್ನ ಬಿಡಿಸಿದ್ದೀನಿ ಥ್ಯಾಂಕ್ ಯು